Hello students, welcome to RH Chemistry. So, ivattina paper na numericals galige answer galanna illi torustha idini. So, you can cross check that. So, already MCQ matte filling the blanks galige question na nanu helidini. So, answer yayavadu barabeku anta mark madi torusidini kuda. So, bahala jana vidyarthigalu already helta idare question paper tough ittu. Definite agi vidyarthigala drashtiyinda nodidare tough antane helabodu. ಒಬ್ಬ ಟೀಚರ್ ಆಗಿ ನಾನು ಹೇಳಬಹುದು ಈಸಿ ಇದೆ ಅಂತ ಹೇಳಿ ಬಟ್ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿದರೆ ಡೆಫಿನೆಟ್ಲಿ MCQs ಗಳು ಟಫ್ ಇತ್ತು. ಬಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ ಇಂದ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ಇತ್ತು. ಈಗ ಫಾರ್ ಎಕ್ಸಾಂಪಲ್ ನೋಡಿ, 2 ಮಾರ್ಕ್ ಕ್ವಶನ್ ಇಂದ ಇದು ಎಕ್ಸ್ಪೆಕ್ಟೆಡ್, ಸೊ ಇದು ಎಕ್ಸ್ಪೆಕ್ಟೆಡ್, ಇದು ಎಕ್ಸ್ಪೆಕ್ಟೆಡ್. ಮತ್ತೆ ಈ ಒಂದು ಕೇಸಲ್ಲೂ ಕೂಡ ನೀವು ನೋಡ್ತಾ ಹೋದ್ರಿ ಅಂತಂದರೆ, ಸೊ ಇಲ್ಲಿ ರೋಲ್ ಆಫ್ ಫಾಲೋವಿಂಗ್ ಕೆಮಿಕಲ್ ಇದು ಕೂಡ ಎಕ್ಸ್ಪೆಕ್ಟೆಡ್ ಕ್ವಶನ್, ರೈಟ್? ಅಂದರೆ ಇವು 4 ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಈಗ 22ನೇ ಕ್ವಶನ್ಗೆ ಆನ್ಸರ್ ನೋಡೋಣಂತೆ. 22ನೇ ಕ್ವಶನ್ಗೆ, ಸೊ ಇದು ನೋಡಿ, ಇದು NCERTಯ ಡೈರೆಕ್ಟ್ ಕ್ವಶನ್ ಇದು, ಹೌದಾ? ಸೊ ಡೈರೆಕ್ಟಾಗಿ NCERT ನೀವು ಏನಾದರೂ ಇಂಟೆಕ್ಸ್ ಕ್ವಶನ್ ಅವರು ಸಾಲ್ವ್ ಮಾಡಿರೋದನ್ನು ನೀವು ನೋಡಿದರೂ ಕೂಡ ಸಾಲ್ವ್ ಮಾಡಿರೋಂಥ ಕ್ವಶನ್. ಇಲ್ಲೇನು ಮಾಡ್ತೀವಿ, ಸೊ ಲ್ಯಾಂಬ್ಡಾ ನಾಟ್ ಎಮ್ ಆಫ್ CH3COH ತಗೋತೀವಿ, ಈಸ್ ಈಕ್ವಲ್ ಟು, ಈ ಫಾರ್ಮುಲಾ ಏನಾಗ್ತದೆ ಅಂತಂದರೆ ಲ್ಯಾಂಬ್ಡಾ ನಾಟ್ ಎಮ್ ಆಫ್ NaAc ತಗೋಬೇಕು ನಾವು, ಯಾಕಂದರೆ ಇದು CSCOH ಇಸ್ ನಥಿಂಗ್ ಬಟ್ ACOH, ಹೌದಾ? ಸೊ ಪ್ಲಸ್ ಲ್ಯಾಂಬ್ಡಾ ನಾಟ್ ಎಮ್ ಆಫ್ HCl ತಗೊಳ್ಳಿ, ಮೈನಸ್ ಲ್ಯಾಂಬ್ಡಾ ನಾಟ್ ಎಮ್ ಆಫ್ NaCl ತಗೊಳ್ಳಿ, ಯಾಕಂದರೆ ಇದರಲ್ಲಿ ಮೈನಸ್ Na ಪ್ಲಸ್ Na ಕ್ಯಾನ್ಸಲ್ ಆಗಬೇಕು, ಮೈನಸ್ Cl ಪ್ಲಸ್ Cl ಕ್ಯಾನ್ಸಲ್ ಆಗಬೇಕು. ಸೊ ಇದಕ್ಕೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದರೆ 91 ಪ್ಲಸ್ 425.9 ಮೈನಸ್ 126.4 ಬರ್ತದೆ. ಸೊ ಈಸ್ ಈಕ್ವಲ್ ಟು ಆನ್ಸರ್ ಬಂದುಬಿಟ್ಟು 390.5 ಸಿಮನ್ cm² per mole ವಿಲ್ ಬಿ ದ ಆನ್ಸರ್. ನೀವು ಯೂನಿಟ್ ಬರೆದಿಲ್ಲ ಅಂದರೆ 1 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಸೊ ಫಾರ್ಮುಲಾಕ್ಕೆ 1 ಮಾರ್ಕ್ ಇರ್ತದೆ. ಸೊ ಸಬ್ಸ್ಟಿಟ್ಯೂಷನ್ ಮತ್ತು ಆನ್ಸರಿಗೆ 1 ಮಾರ್ಕ್ ಇರ್ತದೆ ವಿತ್ ಯೂನಿಟ್. ಸೊ ಇದು 22ನೇ ಕ್ವಶನಿನ ಒಂದು ಆನ್ಸರ್. ಇನ್ನು ಕ್ವಶನ್ ಪೇಪರು ಟಫ್ ಅಂತ ನಾವೇನು ಹೇಳಿದ್ವಿ, ಸೊ ಡೆಫಿನೆಟ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಇದೆ. ಬಟ್ ಇದರಲ್ಲಿ ನೋಡಿ, ಇದು ಫಿಕ್ಸ್ ಕ್ವಶನ್ 3 ಮಾರ್ಕ್ಸಿಗೆ 100% ಫಿಕ್ಸ್ ಕ್ವಶನು, ಹೌದಾ? ನಾನು ಕೊಟ್ಟಿರೋಂಥ ಇಂಪಾರ್ಟೆಂಟ್ 16 ಪೇಜ್ ಏನು ನೋಟ್ಸ್ ಇದೆ ಅದರಲ್ಲೂ ಕೂಡ ಇದೆ. ಇವೆರಡೂ ಕೂಡ ಅದರಲ್ಲೇ ಇತ್ತು, 3 ಮಾರ್ಕ್ಸ್ ಫಿಕ್ಸ್ ಕ್ವಶನು. ಸೊ ಇವೆರಡೂ ಕೂಡ ಅದರಲ್ಲೇ ಇತ್ತು, 3 ಮಾರ್ಕ್ಸ್ ಫಿಕ್ಸ್ ಕ್ವಶನು, ಆ್ಯಂಡ್ ಇದಂತೂ 3 ಮಾರ್ಕ್ಸ್ ಫಿಕ್ಸ್ ಕ್ವಶನು. ಸೊ ಹಾಗೆ ನೋಡಿದರೆ ಇದು ಕೂಡ 3 ಮಾರ್ಕ್ ಫಿಕ್ಸ್ ಕ್ವಶನು. ಅಂದರೆ ನೀವು 3 ಮಾರ್ಕ್ಸಲ್ಲಿ 5 ಕ್ವಶನನ್ನು 3 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ನೀವಿಲ್ಲಿ ನೋಡ್ಬೋದು. ಇನ್ನು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಬಂದರೆ, ಸೊ ಇದು 3 ಮಾರ್ಕ್ಸ್ ಫಿಕ್ಸ್ ಕ್ವಶನು. ಸೊ ಇದರಲ್ಲಿ ಬಂದರೆ, ಸೊ ಇದು ಸಿಮಿಲರ್ ಟೈಪ್ ನಾವು ಸಾಲ್ವ್ ಮಾಡಿದ್ವಿ, ಅಂದರೆ ಆ ಒಂದು 16 ಪೇಜ್ ಫಾರ್ಮುಲಾ ಆ ಶೀಟಲ್ಲೂ ಕೂಡ ಇದೆ. ಸೊ ಇದು ಕೂಡ ಇದೆ, ಅದನ್ನು ಬಿಟ್ಟರೂ ಕೂಡ ಇದು ಫಿಕ್ಸ್ ಕ್ವಶನು 3 ಮಾರ್ಕ್ಸು. ಇವೆರಡೂ ಕೂಡ ನಾನು ಕೊಟ್ಟಿರುವಂತಹ ಇಂಪಾರ್ಟೆಂಟ್ 16 ಪೇಜಸ್ಸಲ್ಲಿ ಇದೆ, ರೈಟ್? ಸೊ ಈಗ ಈ ಒಂದು ಕ್ವಶನಿಗೆ ಆನ್ಸರ್ ನೋಡೋಣಂತೆ. ಇಲ್ಲಿ ಡೆನ್ಸಿಟಿಯನ್ನು ಕೇಳಿದರೆ, ಸೊ ಫಾರ್ಮುಲಾ ಬರೀತೀರಿ, ಡೆನ್ಸಿಟಿ ಇಸ್ ಈಕ್ವಲ್ ಟು Z × m / a³ Na ಅಂತೇಳಿ. ಸೊ ದೆನ್ ಯು ಸಬ್ಸ್ಟಿಟ್ಯೂಟ್, ಡೆನ್ಸಿಟಿ ಇಸ್ ಈಕ್ವಲ್ Z, ನೋಡಿ BCC ಅಂತ ಇದೆ, Z is 2 × 39 ಅಂತ ತಗೋತೀವಿ, ಹೌದಾ? ಡಿವೈಡೆಡ್ ಬೈ a³ ನೋಡಿ 542 ಇದೆ, ಅಂದರೆ 542 × 10⁻¹2 ಮೀಟರ್. ನನಗೆ ಸೆಂಟಿಮೀಟ್ರಲ್ಲಿ ಬೇಕು, ಸೊ ಐ ವಿಲ್ ಟೇಕ್ ಇಟ್ ಆಸ್ 5.42 × 10⁻8 ಸೆಂಟಿಮೀಟರ್ ತೊಗೋತೀನಿ. ಸಿ 542 × 10⁻10 ಸೆಂಟಿಮೀಟರ್ -8 ಮಾಡ್ಕೋತೀನಿ, ಸೊ ದ್ಯಾಟ್ 5.42 × 10⁻8³ Na, ದಟ್ ಈಸ್ ಅವಗಡ್ರೋ ನಂಬರ್ಸ್ 6.022 × 10⁻23. ಇದನ್ನು ನೀವು ಸಾಲ್ವ್ ಮಾಡಿದಿರಿ ಅಂತಂದರೆ, ಸೊ ಬಹಳ ಜನ ವಿದ್ಯಾರ್ಥಿಗಳು ಆ ಒಂದು ಡೆಸಿಮಲ್ ಪಾಯಿಂಟನ್ನು ಕೊಡೋದರಲ್ಲಿ ತಪ್ಪು ಮಾಡಿದ್ದಾರೆ. ಸೊ ಆನ್ಸರ್ ಬಂದುಬಿಟ್ಟು 0.813 ಗ್ರಾಂ per cm³. ಫಾರ್ಮುಲಾ ಯಾವಾಗಲೂ ಫಾರ್ಮುಲಾ ಬರೀಲೇಬೇಕು, 1 ಮಾರ್ಕ್ ಇರ್ತದೆ. ಸೊ ಅದರ ಜೊತೆಗೆ ಆನ್ಸರ್ ಪ್ಲಸ್ ಯೂನಿಟನ್ನು ಬರೀಬೇಕು, 1 ಮಾರ್ಕ್ ಇರ್ತದೆ. ಸೊ ಇದು ಕೂಡ ಸಿಂಪಲ್ ಪ್ರಾಬ್ಲಮ್ ಇತ್ತು. ನಾರ್ಮಲಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಓದ್ಕೊಂಡು ಹೋಗಿದ್ರಿ ಅಂತಂದರೆ ಡೆಫಿನೆಟ್ಲಿ ಯು ವಿಲ್ ಫೀಲ್ ದಿಸ್ ಕ್ವಶನ್ ಈಸ್ ಈಸಿಯರ್. ಇನ್ನು ಇದನ್ನು ನೋಡಿ, ಇದು ಕೂಡ ಆಸ್ಮಾಟಿಕ್ ಪ್ರೆಷರ್ ಮೇಲೆ ಕ್ವಶನನ್ನು ಕೇಳಿದರು, ಇದು ಕೂಡ ಸಿಂಪಲ್ ಇತ್ತು. ಈ ಟೈಪ್ ಒಂದು ಕ್ವಶನನ್ನು ಕೂಡ 16 ಪೇಜಸ್ಸಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ. ಸೊ M2 is equal to W2R into T divided by pi into V. V ಅನ್ನು ನಾವು ml ಅಲ್ಲಿ ತಗೋಬೇಕು, ಅಂದರೆ ಸಾರಿ ಲೀಟರ್ ಅಲ್ಲಿ ತಗೋಬೇಕು ಇಲ್ಲಿ, ಹೌದಾ. ಸೊ V ಅನ್ನು ಲೀಟರ್ ಅಲ್ಲಿ ತಗೊಳ್ಳಿ, ಅಂದರೆ ಏನಾಗ್ತದೆ ಅಂತಂದರೆ, ಸೊ ಇಲ್ಲಿ W2 ಬಂದ್ಬಿಟ್ಟು 1 ಗ್ರಾಮ್ ಇದೆ, R ಬಂದ್ಬಿಟ್ಟು ಅವರೇ ಕೊಟ್ಟಿದ್ದಾರೆ ವ್ಯಾಲ್ಯೂವನ್ನು 0.083 ಅಂತ ಇದೆ. ಸೊ ಇಂಟು T ಬಂದ್ಬಿಟ್ಟು 310 ಇದೆ, ಡಿವೈಡೆಡ್ ಬೈ ಪೈ ವ್ಯಾಲ್ಯೂ ಈಸ್ ನೋನ್ 3.1 ಇಂಟು 10⁻⁴ ಇಂಟು ಲೀಟರ್, ವಾಲ್ಯೂಮ್ ಇನ್ ಲೀಟರ್ 0.45 ಅಂತ ತಗೋತೀನಿ ನಾನು, ರೈಟ್. ಸೊ ನಿಮಗೆ ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆ್ಯಸ್ 1,84,400 ಗ್ರಾಮ್ ಪರ್ ಮೋಲ್ ಈಸ್ ದ ಆನ್ಸರ್, ರೈಟ್. ಗ್ರಾಮ್ ಪರ್ ಮೋಲ್ ಈಸ್ ದ ಆನ್ಸರ್. ಸೊ ಇದಿಷ್ಟು ಆನ್ಸರ್ ಬರ್ತದೆ. ಇದಾದಮೇಲೆ ಗಿಬ್ಸ್ ಎನರ್ಜಿ, ಗಿಬ್ಸ್ ಎನರ್ಜಿ ಕೂಡ ಸಿಮಿಲರ್ ಕ್ವಶನನ್ನು ನಿಮಗೆ ಇಂಟೆಕ್ಸ್ ಕ್ವಶನಲ್ಲೂ ಕೂಡ ಸಾಲ್ವ್ ಮಾಡಿದ್ದಾರೆ. ಸೊ ಇದರಲ್ಲಿ ಮೊದಲು ಇ ನಾಟನ್ನು ಕ್ಯಾಲ್ಕುಲೇಟ್ ಮಾಡಿ. ಇ ನಾಟ್ ಅಂತಂದರೆ ಇ ನಾಟ್ ಆಫ್ ಸೆಲ್ ಇಸ್ ಈಕ್ವಲ್ ಟು 0.8 ಬರೀತೀರಿ, ಯಾಕಂದರೆ ಇದು ರೈಟ್ ಹ್ಯಾಂಡ್ ಸೈಡ್ ಆ್ಯನೋಡ್ ಆಗ್ತದೆ. ಸೊ 0.8 ಸಾರಿ ಕ್ಯಾಥೋಡ್ ಆಗ್ತದೆ, ಕ್ಯಾಥೋಡ್ ಮೈನಸ್ ಆ್ಯನೋಡ್ ತೊಗೋತೀವಿ ಇಲ್ಲಿ. ಸೊ 0.8 ಮೈನಸ್ ಆಫ್ ಮೈನಸ್ 0.76 ಅಂದರೆ ಯು ಆರ್ ಗೋಯಿಂಗ್ ಟು ಗೆಟ್ 1.56 ವೋಲ್ಟ್. ಅದಾದಮೇಲೆ ಫಾರ್ಮುಲಾ ಹಾಕಿ, ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು ಮೈನಸ್ NF ಇ ನಾಟ್ ಸೆಲ್ ಅಂಥೇಳಿ, ಮೈನಸ್ ನೈಟ್ ಎಲೆಕ್ಟ್ರಾನ್ ಚೇಂಜ್ ಏನಿದೆ ಅದು ಜಡ್ ಎಂಡ್ 0 to +2 ಆಗಿದೆ. ಸೊ ಒಂದು ನೋಡಿಕೊಂಡ್ರು ಸಾಕು, -2 ಬಂತು, ಇಂಟು 96,500 ಈಸ್ ಫ್ಯಾರಡೆ ಆ್ಯಂಡ್ ಇ ನಾಟ್ ಸೆಲ್ ಈಸ್ 1.56, ರೈಟ್. ಸೊ ನಿಮಗಿಲ್ಲಿ ಆನ್ಸರ್ ಬಂದುಬಿಟ್ಟು -301.080 kJ ಪರ್ ಮೋಲ್ ಆನ್ಸರ್ ಬರ್ತದೆ, ಅಥವಾ -301,080 ಸೊ ಜೂಲ್ಸ್ ಪರ್ ಮೋಲ್ ಆನ್ಸರ್ ಬರ್ತದೆ ನಿಮಗೆ. ಸೊ ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್. ಸೊ ಇದಿಷ್ಟು ನ್ಯೂಮರಿಕಲ್ ಕ್ವಶನ್ಗಳನ್ನು ಇಲ್ಲಿ ಕೇಳಿರೋ ಅಂಥದ್ದು. ಸೊ ಇದಾದಮೇಲೆ ನಿಮಗೆ ಫಿಕ್ಸ್ ಕ್ವಶನ್ ಯಾವುದು ಕೇಳಿದ್ರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಹೇಳಬೇಕು ಅಂತಂದರೆ ಇವೆರಡೂ ಕೂಡ ನಾನು ಕೊಟ್ಟಿರುವಂತಹ 16 ಪೇಜ್ ಫಾರ್ಮ್ಯಾಟಲ್ಲಿ ಇರುವಂತಹ ಕ್ವಶನ್ನು. ಸೊ ಇಲ್ಲೂ ಕೂಡ ಈ ಕ್ವಶನ್ನು ಕೂಡ ಡೈರೆಕ್ಟಾಗಿ ಕೇಳಿಲ್ಲ ಅನ್ನೋದು ಬಿಟ್ಟರೆ, ಬಟ್ ಇಲ್ಲಿ ಇಥನಾಲ್ ಇದೆ, ಇಲ್ಲಿ ಈಥೀನ್ ಇದೆ, ಅಂದರೆ ಮೆಕ್ಯಾನಿಸಮ್ ಅಂದರೆ ಇಥನಾಲ್ ಟು ಈಥೀನೇ ಬರೀಬೇಕು, ಹೌದಾ. ಸೊ ಡೆಫಿನೆಟ್ಲಿ ಇಟ್ ಈಸ್ 100% ಫಿಕ್ಸ್ ಕ್ವಶನ್ ಆಗಿತ್ತು. ಇದರಲ್ಲಿ ಇದು ನನ್ನ ಶೀಟಲ್ಲಿ ಇಲ್ಲ, ಬಟ್ ಇದು 1 ಮಾರ್ಕ್ ನನ್ನ ಶೀಟಲ್ಲಿ ಇತ್ತು. ಯು ಕ್ಯಾನ್ ಹ್ಯಾವ್ ರೈಟ್ ಇಟ್ ವೆರಿ ಈಸಿಲಿ, ಯಾಕಂದರೆ ಕೋಲ್ಬ್ಸ್ ರಿಯಾಕ್ಷನೆಲ್ಲ ಬರುವಂಥದ್ದು ಇದು. ಇದಾದಮೇಲೆ ಇಟ್ ವಾಸ್ ನಾಟ್ ದೇರ್, ಬಟ್ ಇದು 2 ಮಾರ್ಕ್ಸ್ ನನ್ನ ಶೀಟಲ್ಲಿ ಇತ್ತು, ಬಟ್ ಅದು ನೀವು ಅಲ್ಲಿ ಆರ್ಕಿಟೋನ್ಸ್ ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣಂತೆ. ಇದರಲ್ಲಿ ನೋಡಿ 3 ಮಾರ್ಕ್ಸ್ ನಾನು ಕೊಟ್ಟಿರೋಂಥ ಶೀಟಲ್ಲಿ ಇತ್ತು, ಇದು 1 ಮಾರ್ಕ್ ಡೈಸೋಟೈಸೇಷನ್ ಶೀಟಲ್ಲಿ ಇತ್ತು. ಅದಾದಮೇಲೆ ಇಲ್ಲಿ ನೋಡಿದರೆ ಹವರ್ ಸ್ಟ್ರಕ್ಚರ್ 2 ಮಾರ್ಕ್ಸ್ ನಾನು ಕೊಟ್ಟಿದ್ದ ಶೀಟಲ್ಲಿ ಇತ್ತು. ಡಿನ್ಯಾಚುರೇಟ್ ಪ್ರೋಟೀನ್ ಇದು ವಿಚ್ ಲೆವೆಲ್ ಪ್ರೈಮರಿ ಸ್ಟ್ರಕ್ಚರ್ ಇದು ಇರಲಿಲ್ಲ, ರೈಟ್, ಬಟ್ ಡಿನ್ಯಾಚುರೇಷನ್ ಇತ್ತು, ನಾವು 1 ಮಾರ್ಕ್ಸ್ ಕನ್ಸಿಡರ್ ಮಾಡ್ತೀನಿ. ನೇಮ್ ದ ಶುಗರ್ ಮೊಯಿಟಿ ಕೂಡ ಡಿಫ್ರೆನ್ಸಲ್ಲಿ ಇತ್ತು ಅಂದಮೇಲೆ ಅದು ಕೂಡ 1 ಮಾರ್ಕ್ಸ್ ಕನ್ಸಿಡರ್ ಮಾಡ್ಬೋದು. ಸೊ ಇದರಲ್ಲಿ ಬ್ಯೂನಾ ಏನು 2 ಮಾರ್ಕ್ ಇಟ್ ವಾಸ್ ದೇರ್. ಸೊ ಹಾಗೆ ನೋಡಿದರೆ, ಸೊ ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ದ ಪೇಪರ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸನ್ನು ಕನ್ಸಿಡರ್ ಮಾಡಿದರೆ ಡೆಫಿನೆಟ್ಲಿ ಇಟ್ ವಾಸ್ ಈಸಿ. ಆದರೆ ಇಲ್ಲಿ ನಾವು ಮಲ್ಟಿಪಲ್ ಚಾಯ್ಸನ್ನು ಕನ್ಸಿಡರ್ ಮಾಡಿದಾಗ ಡೆಫಿನೆಟ್ಲಿ ನಾವು ಹೇಳ್ಬೋದು ಇಟ್ ಈಸ್ ಡಿಫಿಕಲ್ಟ್ ಅಂತೇಳಿ. ಸೊ ಇದು ಡೈರೆಕ್ಟ್ ಕ್ವಶನ್, ಇದು ನೀವು NCERT ಟೆಕ್ಸ್ಟ್ ಬುಕ್ಕನ್ನು ಕರೆಕ್ಟಾಗಿ ಓದಿದರೆ ಮಾತ್ರ ನಿಮಗೆ ಆನ್ಸರ್ನ ಹೇಳೋದಕ್ಕೆ ಸಾಧ್ಯ ಆಗ್ತದೆ, ಎಲೆಕ್ಟ್ರಾನಿಕ್ ಇಫೆಕ್ಟ್ ಅಂತೇಳಿ, ಹೌದಾ. ಸೊ ಡೆಫಿನೆಟ್ಲಿ ಇಟ್ ವಾಸ್ ಈಸಿ. ಅಂದರೆ ಯಾರು ಅಜಿಯೋಟ್ರೋಪನ್ನು ಓದ್ಕೊಂಡು ಹೋಗಿರ್ತಾರೆ, ಈಗ ಟಾಪರ್ಸ್ ಅಂತ ನಾವೇನು ಹೇಳಿದಾಗ ಒಂದು 2 ರಿಂದ 3 ಕ್ವಶನ್ ಡೆಫಿನೆಟ್ಲಿ ಸ್ವಲ್ಪ ಟಫ್ ಇತ್ತು ಅಂತ ಹೇಳ್ಬೋದು. ಬಟ್ ಲೋ ಅಚೀವರ್ಸ್ಗಳಿಗೆ, ಅಂದರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ ಆಗಿ 1 ಮಾರ್ಕ್ ಅಂದರೆ MCQs ಟಫ್ ಇತ್ತು ಅಂತಲೇ ಹೇಳ್ಬೋದು, ರೈಟ್. ಸೊ ಇದು ನೈಟ್ರಿಕ್ ಆಸಿಡ್ ಆ್ಯಂಡ್ ವಾಟರ್ ಅಂತ ಆಗಿತ್ತು. ವೆಂಟ್ ಆಫ್ ಫ್ಯಾಕ್ಟರ್ನ ಬಹಳ ಜನ 1 ಅಂತ ಬರೆದು ಬಂದುಬಿಟ್ಟಿದ್ರಿ, ಬಟ್ ಆನ್ಸರ್ ಇಸ್ 0.5. ಅದಾದಮೇಲೆ 4ನೇ ಕ್ವಶನ್ನು ಕಮೆಂಟ್ ಬಾಕ್ಸಲ್ಲೂ ಕೂಡ ಬಹಳ ಜನ ರಾಂಗ್ ಅಂತ ಹೇಳ್ತಾ ಇದ್ದೀರಿ, ಬಟ್ ನೀವು NCERT ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನೋಡಿ, ಚಾರ್ಜ್ ಮಾಡಬೇಕಾದ್ರೆ PbSO4 ಕನ್ವರ್ಟರ್ ಇಂಟು PbO2 ಅಂತಲೇ ಬರ್ತದೆ. 5ನೇದರಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಡಿ ಅಂತ ಹಾಕಿ ಬಂದುಬಿಟ್ಟಿದ್ದಾರೆ, ಬಟ್ ಆನ್ಸರ್ ಶುಡ್ ಬಿ ಸಿ ಓನ್ಲಿ. ಇದಂತೂ ಈಸಿ ಇತ್ತು, ದಿಸ್ ಕ್ವಶನ್ ವಾಸ್ ಈಸಿ ಆ್ಯಂಡ್ ಡೆಫಿನೆಟ್ಲಿ NaC ಆ್ಯಂಡ್ ದಿಸ್ ಕ್ವಶನ್ ಈಸ್ ಆಲ್ಸೋ ಈಸಿ. ಆ್ಯಂಡ್ ಈ ಕ್ವಶನ್ ನೋಡಿ, ಕಂಪ್ಲೀಟ್ ಹೈಡ್ರಾಲಿಸಿಸ್ ಅಂತ ಬಂದಾಗ ನೀವು XCF6 ಪ್ಲಸ್ 3H2O ತಗೋಬೇಕಾಗ್ತದೆ, ಆನ್ಸರ್ ವಿಲ್ ಬಿ XCO3. ಇನ್ನು ಟ್ರಾನ್ಸಿಷನ್ ಎಲಿಮೆಂಟ್ ಇಟ್ ವಾಸ್ ಈಸಿ, ಬಿಕಾಸ್ ಸ್ಟಾರ್ಟಿಂಗಲ್ಲಿ ಹೇಳಿಬಿಡ್ತಾರೆ ಆ ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕಾದ್ರೆ, ಜಿಂಕ್ ಈಸ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತೇಳಿ. ಭಾಳ ಜನ ಸ್ಕ್ಯಾಂಡಿಯಮನ್ನು ಕೂಡ ಹಾಕಿ ಬಂದಿದ್ದಾರೆ, ದಿಸ್ ಈಸ್ ರಾಂಗ್. ಇನ್ನು ಮೆಟಲ್ ಕಾರ್ಬನ್ ಪೊಸೆಸ್ ಸಿಗ್ಮಾ ಆ್ಯಂಡ್ ಪೈ ಕ್ಯಾರೆಕ್ಟರ್, ಇಟ್ ಈಸ್ ಕರೆಕ್ಟ್. identify chiral molecule. Idu kuda ನೀವು structure ಹಾಕಿಬಿಟ್ರೆ ಅಂದ್ರೆ chiral ಅಂತಂದ್ರೆ ಒಂದು atom ಅಂದ್ರೆ carbon surrounded by 4 different groups ಅನ್ನೋದು ಗೊತ್ತಿದ್ರು ಸಾಕು. ಇಲ್ಲಿ ನೀವು A ಅಂತ select ಮಾಡಬಹುದು. So ಇನ್ನು 12th ಅನ್ನು directly NCERT text book ಅಲ್ಲೇ ಕೊಟ್ಟಿರುವಂತದ್ದು. ನೀವು NCERT ಅನ್ನು ಓದಿದ್ರೆ ನಿಮಗೆ ಇದು easy ಆಗಿರ್ತಿತ್ತು. So ಇನ್ನು iodoform reaction ಕೂಡ ಇದು ಸ್ವಲ್ಪ CET level ಅಂತ ಹೇಳಬಹುದು. But methyl ketone ಇದ್ರೆ possibility ಇದೆ ಅನ್ನೋದನ್ನ ಕಲಿಸಿರ್ತೀವಿ. So, bahala important, bahala jana even some colleges navenu model andre answers anta heli bittidare. So, anta ondashtu publications irabodu college oru kuda tappu madirodu enu antandre idanna C anta hakirodu. So, gottirli illi ellu kuda major product anta kelilla athwa yavudu highest percentage anta kelilla. But nitration of aniline in strongly acidic medium, always you will get textbook and open ಮಾಡಿ ನೋಡಿ, ortho, meta and para ಮೂರು ಕೂಡ ಬರ್ತದ. ಇದರಲ್ಲಿ ಹಾಗೆ ನೋಡಿದ್ರೆ para ಜಾಸ್ತಿ ಬರ್ತದ, meta 49, para 51, 50, like that some percentage you will get. So ಅಂದ್ರೆ meta ಜಾಸ್ತಿ ಬರೋದಿಲ್ಲ, para ಜಾಸ್ತಿ ಬರ್ತದ. But because of the anilinium ion, although aniline group NH2 group is ortho and para directing group, you are going to get meta product as a predominant product anta heltivi. So answer should be D. Innu idarallantu fixed question 100% andre fixed question andre enu direct question idu thyroxine. Thyroxine should be the iodine containing hormone. So anta helbodu. So innu ivashtu questions galu bahala jana vidyarthigalu correct ಮಾಡಿರುವಂತದ್ದು ಯಾಕಂದ್ರೆ ಬಹಳ easy ಇತ್ತು. So ಇದಿಷ್ಟು ನಾನು ನನ್ನ ಒಂದು ಪೇಪರ್ ಬಗ್ಗೆ ಇರುವಂತ ಅಭಿಪ್ರಾಯ. Definite ಆಗಿ exam the paper was tough anta helbodu. ಯಾರಿಗೆ ಅಂತಂದ್ರೆ ಲೋ ಅಚೀವರ್ಸ್ ಗಳಿಗೆ, ಯಾರು ರೆಮಿಡಿಯಲ್ ಕ್ಲಾಸಸ್ ಗಳಲ್ಲಿ ಇದ್ರು ಫೇಲ್ ಆಗಿಬಿಟ್ಟು ನಾವು ಪಾಸ್ ಆಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರು ಅವರಿಗೆ ಡೆಫಿನೆಟ್ಲಿ ಟಫ್ ಆಗಿದೆ. ಆದರೂ ಕೂಡ ಪಾಸ್ ಆಗೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಅಟ್ಲೀಸ್ಟ್ ಸ್ವಲ್ಪನಾದರೂ ಓದ್ಕೊಂಡು ಹೋಗಿರಬೇಕು. ಇನ್ನು ಟಾಪರ್ಸ್ಗಳಿಗೆ ಅಂತ ಬಂದಾಗ, ವೆನ್ ವಿ ಟಾಕ್ ಅಬೌಟ್ ಟಾಪರ್ಸ್, ಡೆಫಿನೆಟ್ಲಿ 68 or 69 ಬರುವಂಥ ಚಾನ್ಸಸ್ಗಳು ಬಹಳ ಇದೆ. 70 out of 70 ಚಾನ್ಸಸ್ ಆರ್ ವೆರಿ ಲೆಸ್ ಅಂತ ಹೇಳ್ಬೋದು. ಬಟ್ ಈ ಪೇಪರಲ್ಲೂ ಯಾರಾದರೂ 70 out of 70 ಸ್ಕೋರ್ ಮಾಡ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ ಆಗಿ ಅವರ ಸಿ ಇ ಟಿ, ನೀಟ್ ಅಥವಾ JEE ಎಕ್ಸಾಮಿನೇಷನು ಚೆನ್ನಾಗಿ ಆಗೇ ಆಗಿರ್ತದೆ ಅನ್ನೋದು ನನ್ನದೊಂದು ಅಭಿಪ್ರಾಯ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮದು ಎಕ್ಸಾಮ್ ಟಫ್ ಆಗಲಿ ಈಸಿ ಆಗಲಿ ಇದರ ಬಗ್ಗೆ ಭಾಳ ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಮುಂದೆ ಇನ್ನೂ ಕೂಡ ನೀವು ಫಿಸಿಕ್ಸ್ ಎಕ್ಸಾಮಿನೇಷನ್ನ ಬರೀಬೇಕು, ಬಯಾಲಜಿಯನ್ನು ಬರೀಬೇಕು. ಬಿ ಕಾನ್ಫಿಡೆಂಟ್. ಸೊ ನೀವು ಅದಕ್ಕೆ ಪ್ರಿಪ್ರೇಷನ್ ಏನು ಬೇಕು ಅದನ್ನು ಕರೆಕ್ಟಾಗಿ ಮಾಡಿ. ಸೊ ಇದರ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ನೀವು ಆಗಿರೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ಏನೂ ಉಪಯೋಗ ಇಲ್ಲ. ಮುಂದೆ ಆಗೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.